ನಮಸ್ಕಾರ ಬೀಗ್ರೆ. ಬೀಗ್ರೆ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಮ್ಮ. ಮಾಲಿನಿ ಅವ್ರು ಎಲ್ಲಿ ಅಣ್ಣ? ಇದಾರೆ, ಕರಿತೀನಿ. ಮಾಲಿನಿ, ಮಾಲಿನಿ. ಏನ್ ರತ್ನ, ಏನ್ ಸಲೋಚನ, ಬೆಳ್ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ನಿಮ್ಮನ್ನ ಹಬ್ಬಕ್ಕೆ ಇನ್ವೈಟ್ ಮಾಡೋಣ ಅಂತ ಬಂದ್ವಿ ಬಿಗ್ರೆ. ಏನ್ ಹಬ್ಬ ಬಿಗ್ರೆ? ಮಹಾಶಿವರಾತ್ರಿಗೆ ಅಣ್ಣ. ಓ, ಪ್ರತಿ ವರ್ಷ ನಮ್ಮ ಮನೇಲಿ ಮಹಾಶಿವರಾತ್ರಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ ತಂಗೇಮ್ಮ. ತುಂಬಾ ಸಂತೋಷ ಅಣ್ಣ. ಅದ್ರಲ್ಲೂ ನಮ್ ವೇದ ಮದ್ವೆ ಆದ್ಮೇಲೆ ಇದೇ ಮೊದಲನೇ ಶಿವರಾತ್ರಿ. ಮಗಳು ಅಳಿಯಂದ್ರ ಕೈಯಲ್ಲಿ ನಮ್ಮನೇಲಿ ಗ್ರ್ಯಾಂಡ್ ಆಗಿ ಆಚರಿಸೋಣ ಅಂತ. ನಿಮ್ಮ ಅಳಿಯನ್ ಜೊತೆ ನಿಮ್ಮನೇಲಿ ಏನ್ ಆಚರಿಸೋದು? ನಮ್ ಸೊಸೆ ಜೊತೆ ನಮ್ಮನೇಲಿ ಆಚರಿಸ್ಬಾರ್ದ ಏನು? ಯಾಕೆ ಆಚರಿಸಬಾರ್ದು, ಆಚರಿಸಬಹುದು. ನೀವು ಸುಮ್ಮನೆ ಇರ್ರಿ. ಅಂದ್ರೆ ಶಿವರಾತ್ರಿ ಹಬ್ಬ ಅಲ್ವಾ? ಆದ್ರೆ ಏನು, ಎಲ್ಲ ಹಬ್ಬದ ತರ ಅದು ಕೂಡ ಒಂದ್ ಹಬ್ಬನೇ ತಾನೇ? ಮಾಮೂಲಿ ಹಬ್ಬ ಬೇರೆ, ನಾವು ಮಾಡೋ ಶಿವರಾತ್ರಿನೇ ಬೇರೆ. ಅಯ್ಯೋ, ಏನ್ ಬೇರೆ? ನೀವ್ ಅಗ್ರಹಾರದವ್ರು ಮಾಡೋದನ್ನ ನಾವು ಮಲಬಾರ್ದವ್ರು ಮಾಡಲ್ವೋ ಏನು? ಉಪವಾಸ ವ್ರತ ಮಾಡ್ಬೇಕು. ಮಾಡ್ತೀನಿ. ಶಿವರಾತ್ರಿ ಒಂದಿನ ಅಲ್ಲ, ಪೂರ್ತಿ ಮೂರು ದಿನ. ಮೂರು ದಿನ ಏನು, 30 ದಿನ ಮಾಡ್ತೀನಿ. ಆತ್ರ ಪಟ್ಟು ಕಮಿಟ್ ಆಗ್ಬಿಡಿ ತಂಗಿಯಮ್ಮ. ಹೇಳ್ತಿದಾರಲ್ಲ, ಇನ್ನೊಂದ್ಸಲ ಯೋಚನೆ ಮಾಡು ಮಾಲಿನಿ. ಈ ಮಾಲಿನಿ ಒಂದ್ಸಲ ಹೇಳಿದ್ರೆ ನನ್ ಮಾತನ್ನ ನಾನೇ ಕೇಳಲ್ಲ. ಹಾಗಾದ್ರೆ 3 ದಿನ ವ್ರತ ಮಾಡ್ತೀನಿ ಅಂತಿದ್ದೀರಾ? ಮಾಡಿ ತೋರಿಸ್ತೀನಿ. ನಿಷ್ಠೆಯಿಂದ ಇರ್ತೀರಾ? ಓ ಎಸ್, ಇರ್ತೀನಿ. ಉಪವಾಸ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಮತ್ತೆ ಜಾಗರಣೆ ಮಾಡ್ತೀರಾ? ಹಾ, ಮಾಡ್ತೀನಿ. ಏನೇನು, ಏನ್ ಹೇಳಿದೆ? ಉಪವಾಸ, ಜಾಗರಣೆ. ಉಪವಾಸ ಅಂದ್ರೆ 3 ದಿನ ಊಟ ಮಾಡ್ಲೇಬಾರ್ದು. ಒಂದ್ ಚಪಾತಿ ಪಲ್ಯ ತಿನ್ಬೋದಲ್ವಾ? ಇಲ್ಲ. ಫ್ರೂಟ್ಸ್? ಓ ಓಕೆ ಓಕೆ. ಮಜ್ಜಿಗೆ, ಎಳ್ನೀರು, ಫ್ರೂಟ್ ಜ್ಯೂಸ್. 3 ದಿನ ಒಂದ್ ಹನಿ ನೀರ್ ಕೂಡ ಮುಟ್ಬಾರ್ದು. ರತ್ನ ಹೇಳಿದ್ರೆ ಕೇಳ್ದ್ಯಾ? ನಾನೊಂದ್ಸಲ ಕಮಿಟ್ ಆದ್ರೆ ನನ್ನ ಮಾತ್ ನಾನೇ ಕೇಳಲ್ಲ ಅಂದ್ಯಲ್ಲ ತಂಗೇಮ್ಮ. ಮಧ್ಯದಲ್ಲಿ ಪಂಚ್ ಡೈಲಾಗ್ ಬೇಕಿತ್ತ ಮಾಲಿನಿ? ಅಗ್ರಹಾರ ಸುಲೋಚನಾ ಅವರೇ, ಅಗ್ರಹಾರ ಶರ್ಮಾ ಅವರೇ, ಏನ್ ಅನ್ಕೊಂಡಿದ್ದೀರಾ ನೀವು ನಮ್ ಮಲಬಾರ್ ಫ್ಯಾಮಿಲಿ ಅಂದ್ರೆ? ಶಿವಧನಸ್ಸು ಹಿಡಿಯಕ್ಕಾಗಲ್ವಾ? ಶಿವರ್ವತ ಮಾಡಕ್ಕಾಗಲ್ವಾ? ಮಾಡಿ ಅನ್ನು ನಿಮ್ಮತ್ತೇನಾ? ನಾನು ನೋಡ್ತೀನಿ. ನಮ್ಮ ಅತ್ತೇನೆ ಯಾಕೆ, ಯಾಕೆ ನಾನ್ ಮಾಡಬಾರ್ದ? ನಮ್ಮತ್ತೆ ಪರವಾಗಿ ಮಲಬಾರ್ ಸೊಸೆಯಾಗಿ ಮಲಬಾರ್ ವೇದಶ್ವಿನಿ ಯಶೋಧರಾಗಿ ನಾನ್ ಮಾಡ್ತೀನಿ. ಶಿವಧನಸ್ಸು ನಾನ್ ಹಿಡಿತೀನಿ. ಶಿವವ್ರತನ ನಾನ್ ಮಾಡ್ತೀನಿ. 3 ದಿನ ನಾನು ಉಪವಾಸ ಇರ್ತೀನಿ. ಒಂದ್ ತೊಟ್ಟು ನೀರ್ ಕೂಡ ಕುಡಿಯಲ್ಲ. ಸಾಕ ಪಂಡಿತಾರಾಧ್ಯ ಸುಲೋಚನಾ ಅವ್ರೆ? ಶಬಾಶ್ ವೇದ, ಅದು ನನ್ ಸೊಸೆ ಅಂದ್ರೆ. ಏ ಮುದ್ದೆ ಸಾರು, ಇವಾಗ ಏನ್ ಹೇಳ್ತೀಯಾ? ಅಮ್ಮ ವೇದ, ನಿನ್ ಆರೋಗ್ಯ. ಅಮ್ಮ ನೀನ್ ಸುಮ್ನೆ ಇರು. ಈ ವರ್ಷ ನಾನು ಶಿವವ್ರತ ಮಾಡ್ಬೇಕು ಅನ್ಕೊಂಡಿದೀನಿ, ನನ್ಗೋಸ್ಕರ, ನನ್ ಕುಟುಂಬಕ್ಕೋಸ್ಕರ. ಇದರಲ್ಲಿ ನೋ ಚೇಂಜ್. ಸಾ 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 ಸಾ
ಮಾಘಮಾಸ ಭಾಗ ಚತುರ್ದಶಿ ದಿನ ಮಹಾಶಿವರಾತ್ರಿ ಹಬ್ಬದ ದಿನ ಪಾರ್ವತಿ ಪರಮೇಶ್ವರರ ಮದುವೆಯಾದ ಪವಿತ್ರ ದಿನ. ಅನ್ಯೋನ್ಯ ದಾಂಪತ್ಯಕ್ಕೆ ಆದರ್ಶ ಮೂರ್ತಿಗಳೇ ಪಾರ್ವತಿ ಪರಮೇಶ್ವರರು. ಗಂಡ ಹೆಂಡತಿ ಅಂದ್ರೆ ಇಬ್ರು ಅಲ್ಲ ಒಬ್ರೇ, ಮನಸ್ಸ ವಾಚ ಕರ್ಮಣ ಒಂದೇ ತರ ಯೋಚನೆ ಮಾಡೋದು, ಒಂದಾಗಿ ಆಚರಿಸೋದು, ಕಷ್ಟ ಸುಖದಲ್ಲಿ ಒಟ್ಟಿಗೆ ಸೇರಿ ಹಂಚಿಕೊಳ್ಳೋದು, ಅದೇ ಆದರ್ಶ ದಾಂಪತ್ಯ, ಅದೇ ಅರ್ಧನಾರೀಶ್ವರ ತತ್ವ. ಮಹಾಶಿವರಾತ್ರಿ ಹಬ್ಬದ ದಿನ ಮೂರು ಲೋಕ ಒಡೆಯ ಮುಕ್ಕಣ್ಣ ಸ್ವಾಮಿಗೋಸ್ಕರ ಈ ಮೂರು ದಿನ ಈ ಶಿವವ್ರತ ಆಚರಿಸಿದ್ರೆ ಆ ದಂಪತಿಗಳಿಗೆ ಒಳ್ಳೇದಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಮ್ಮ ವೇದ, ಈ ಶಿವವ್ರತ ಮಾಡಬೇಕು ಅಂತ ನೀನು ಅಂದ್ಕೊಂಡಿರೋದು ತುಂಬ ಸಂತೋಷ. ಈ ವ್ರತದ ಭಾಗವಾಗಿ ಮೂರು ದಿನದ ಕಾಲ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನೀನು ಮಾಡೋ ಪೂಜೆ, ನಿಷ್ಠೆಯಿಂದ ನೀನಿರೋ ಉಪವಾಸ, ಮಾಡೋ ಜಾಗರಣೆಯಿಂದ ನಿನಗೂ ನಿನ್ನ ಕುಟುಂಬಕ್ಕೆ ಸ್ವಾಮಿಯವರ ಆಶೀರ್ವಾದ ಪುಷ್ಕರವಾಗಿ ಸಿಗುತ್ತೆ. ಎಲ್ಲ ಒಳ್ಳೇದಾಗುತ್ತಮ್ಮ. ನಿಮ್ಮ ಗಂಡ ಹೆಂಡತಿ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ನೋಡಿ ಯಶೋಧರವರೇ, ಕಂಕಣದಾರ ತಗೊಳ್ಳಿ. ನಸು ನಗುತ್ತಲೇ ಸಾಗುನಿ ಗೆಲುವಾಗಿ, ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ, ಕಿವಿ ಮಾತೊಂದು ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕು. ಇಲ್ಲಿ ನೋಡಪ್ಪ, ಆ ಕುಂಕುಮ ತಗೊಂಡು ನಿಮ್ಮ ಶ್ರೀಮತಿ ಹಣೆಗಿಡಪ್ಪ. ವೇದ, ನಿಮ್ಮ ಯಜಮಾನರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಮ್ಮ. ಓಂ ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಧಿಷ್ಠತಿ. Yeah.
ಬಹಳ ಸಂತೋಷ ನಮ್ಮ. ಶಾಸ್ತ್ರೋಕ್ತವಾಗಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊಂಡಿದ್ದಾರೆ, ತುಂಬ ಸಂತೋಷ. ನಾನೇನು ಬರ್ತೀನಮ್ಮ.